ತುಂಬಾ ದಿನ ಆಯ್ತು ಒಂದ್ ಕತೆ ಹೇಳ್ತೀಯಾ? ಒಂದ್ ಪ್ರಾಣಿ ಮಾಡಿದ ಕತೆ ಹೇಳ. ಆಯ್ತು. ಚಿಕ್ಕಮಂಗ್ಳೂರ್ ಹಂಗೆ ಒಂದ್ ಊರಿರುತ್ತೆ, ಅಲ್ಲಿ ಒಂದ್ ಕಾಡಿರುತ್ತೆ. ಆ ಕಾಡಿನ ನದಿ ಬದಿ ಆನೆ, ಅದು ಎಲ್ಲಾ ಪ್ರಾಣಿಗೆ ಕರ್ದಿ ಸಭೆ ಮಾಡುತ್ತೆ. ಆ ತರನೇ ಒಂದಿನ ಸಭೆ ಮಾಡುತ್ತೆ, ಅವಾಗ ಎಲ್ಲ ಪ್ರಾಣಿಗೆ ಕೇಳುತ್ತೆ ಮನುಷ್ಯರಿಂದ ಏನಾದ್ರು ತೊಂದರೆ ಆಗ್ತಿದ್ಯಾ ಅಂತ. ಆಗ ಹಸು ಬರುತ್ತೆ, ಮನುಷ್ಯರು ನಮ್ಮಿಂದ ಹೆಚ್ಚು ಹೆಚ್ಚು ಕೆಲಸ ತಗೊಳ್ತಾರೆ, ನಮಗೆ ಸ್ವಲ್ಪನೇ ಊಟ ಕೊಡ್ತಾರೆ. ನಮ್ದು ಕೆಲಸ ಬೇಕು, ನಾವು ಬೇಡವಾ? ನಿನ್ನೆ ಏನು ಕತೆ ಜಿಂಕೆರಾಯ? ನಾವು ಕಾಡಲ್ಲಿ ಇರುತ್ತೀವಿ, ಮನುಷ್ಯರು ಕಾಡು ನಾಶ ಮಾಡುತ್ತಾರೆ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಕ್ಕೆ ಮರದ ನೆರಳು ಇಲ್ಲ. ನಮಗೂ ಕಾಡು ಬೇಕು, ನಿಮಗೂ ಕಾಡು ಬೇಕು. ಆಮೇರಾಯ, ನಿನ್ನೇನ್ ಕತೆ? ನೀನ್ ನೀರಲ್ಲಿ ಇರ್ತೀಯಲ್ಲ, ನಿನಗೆ ಮನುಷ್ಯನಿಂದ ಏನು ತೊಂದರೆ? ಮನುಷ್ಯರು ನೀರನ್ನ ವೇಸ್ಟ್ ಮಾಡ್ತಾ ಇದ್ದಾರೆ, ಕಲೇಜು ಮಾಡುತ್ತಾ ಇದ್ದಾರೆ. ನೀರಲ್ಲಿದ್ದಿನ ಪ್ರಾಣಿಗಳೆಲ್ಲ ಸತ್ತೋಗುತ್ತೆ. ನಮಗೂ ನೀರು ಬೇಕು, ನಿಮಗೂ ನೀರು ಬೇಕು. ನೀರು ಗಲೀಜು ಮಾಡುತ್ತಾರೆ. ನಾಯಿ ಮರಿ, ನಿನಗೂ ತೊಂದರೆನಾ? ನಿನ್ ಮನುಷ್ಯರ ಜೊತೆಗೆ ಇರುತ್ತಾನೆ. ಹಾದಿ ಬೀದಿಗಳೆಲ್ಲ ಮನುಷ್ಯರು ಮತ್ತೆ ಅವರ ವಾಹನಗಳು ತುಂಬಿದೆ. ಮನುಷ್ಯರು ಅವರ ವಾಹನಗಳು ಎಚ್ಚರವಿಲ್ಲದೆ ಚಲಿಸುತ್ತಾರೆ. ಸರಿಯಾಗಿ ಚಲಿಸಿ, ನಮಗೂ ನಡೆಯಲು ಬಿಡಿ. ಕೋತಿರಾಯ, ನಿನಗೆಂತ ಕತೆ ರಾಯ? ಮನುಷ್ಯರಿಗೆ ನೋವಿದ್ದರೇನು ಪಟಾಕಿ ಹಾರಿಸ್ತಾರೆ, ಖುಷಿ ಇದ್ದರೇನು ಪಟಾಕಿ ಹಾರಿಸ್ತಾರೆ. ಗಾಳಿ ಗಲೀಜಾಗುತ್ತೆ, ನಮಗೂ ಉಸಿರಾಡಕ್ಕಾಗಲ್ಲ. ನಮಗೂ ಗಾಳಿ ಬೇಕು, ನಿಮಗೂ ಗಾಳಿ ಬೇಕು. ಹೇ ಹುಳ, ನಿನಗೂ ತೊಂದರೆನಾ? ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ಔಷಧಿ ಹಾಕುತ್ತಾರೆ. ಮಣ್ಣಿನ ಫಲವತ್ತವನ್ನು ಹೆಚ್ಚಿಸುವ ನಮ್ಮನ್ನು ಮತ್ತೆ ಅನ್ನ ನೀಡುವ ಮಣ್ಣನ್ನು ಯಾಕೆ ಸಾಯಿಸುತ್ತೀರಾ? ರಕ್ಷಕರಾಗಿರಿ, ರಾಕ್ಷಸರಾಗದಿರಿ. ಆಗಿದ್ದೆಲ್ಲ ಆಗೋಯ್ತು. ಈಗಿನ ಮಕ್ಕಳು ತುಂಬಾ ಜಾಣರು. ನಾವು ಅವ್ರನ್ನ ಜಾಗೃತೆ ಉಂಟು ಮಾಡಿದ್ರೆ ಅವರು ಭೂಮಿ ಮತ್ತು ಪ್ರಕೃತಿನ ರಕ್ಷಣೆ ಮಾಡ್ತಾರೆ. ಅಲ್ವಾ ಮಕ್ಕಳೇ?